Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ನಮಸ್ಕಾರ ನನ್ನ ಹೆಸರು ಸುಭಾಷ್ ರಾಜಮಾಣಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಲೇಖನವನ್ನು ಓದಲಿಕ್ಕೆ ಬಯಸ್ತೀನಿ ಇದು ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಲೇಖನ ಇದರ ಶೀರ್ಷಿಕೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನು ಕುರಿತು ಈ ಸದನದ ಅನೇಕ ವ್ಯಕ್ತಿಗಳ ಅಭಿಪ್ರಾಯದಲ್ಲಿ ಪ್ರಾಂತಗಳ ಮತ್ತು ದೇಶೀಯ ಸಂಸ್ಥಾನಗಳ ಸ್ಥಳೀಯ ವ್ಯಾಪ್ತಿಯನ್ನು ಗಣನೆಗೆ ತೆಗೆದುಕೊಳ್ಳದೆ ಭಾರತದಾದ್ಯಂತ ನಾವು ಸಾಮಾನ್ಯ ನಾಗರಿಕತ್ವವನ್ನು ಹೊಂದಿರುವುದರಿಂದ ಒಂದು ನಿರ್ದಿಷ್ಟ ರಾಜ್ಯದಲ್ಲಿ ಒಂದು ನಿರ್ದಿಷ್ಟ ಹುದ್ದೆಯನ್ನು ಹೊಂದಲು ನಿವಾಸದ ಅಗತ್ಯವಿರುವುದಿಲ್ಲವೆಂಬುದು ಆನುಷಂಗಿಕ ವಿಷಯವೆಂಬುದಾಗಿದೆ ಏಕೆಂದರೆ ನಿವಾಸವು ಒಂದು ಅರ್ಹತೆಯನ್ನಾಗಿ ನೀವು ಪರಿಗಣಿಸುವಷ್ಟರ ಮಟ್ಟಿಗೆ ನಾವು ಸಂವಿಧಾನದಿಂದ ಸ್ಥಾಪಿಸಿದ ಅಥವಾ ಈ ಸಂವಿಧಾನದಿಂದ ಸ್ಥಾಪಿಸಬೇಕೆಂದು ಪ್ರಸ್ತಾವಿಸಿರುವ ಸಾಮಾನ್ಯ ನಾಗರಿಕತ್ವದ ಮೌಲ್ಯವನ್ನು ಊನಗೊಳಿಸುತ್ತೇವೆ ಆದ್ದರಿಂದ ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಹೊಂದಲು ನಿವಾಸವನ್ನು ಒಂದು ಅರ್ಹತೆಯನ್ನಾಗಿ ಮಾಡಬಾರದೆಂಬ ವಾದವು ನನ್ನ ವಿವೇಚನಾನುಸಾರ ಖಂಡಿತ ಸಿಂಧುವಾಗಿದೆ ಹಾಗೂ ಇದು ಖಂಡಿತವಾಗಿ ನ್ಯಾಯಸಮ್ಮತವಾದುದಾಗಿದೆ ಅದೇ ಸಮಯದಲ್ಲಿ ಒಂದು ಪ್ರಾಂತದಿಂದ ಮತ್ತೊಂದು ಪ್ರಾಂತಕ್ಕೆ ಹಾರುವ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಯಾವುದೇ ನಿರ್ದಿಷ್ಟ ಗುರಿಯಿಲ್ಲದೆ ಹಾದು ಹೋಗುವ ಹಕ್ಕಿಗಳಂತೆ ನಿರ್ದಿಷ್ಟ ಪ್ರಾಂತದೊಂದಿಗೆ ಯಾವುದೇ ಸಂಬಂಧವಿಲ್ಲದೆ ಸುಮ್ಮನೆ ಹಾಗೆ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿ ಉತ್ತಮವಾದ ಹುದ್ದೆಯನ್ನು ಬಗಲಿಗೆ ಹಾಕಿಕೊಂಡು ಹೊರಟು ಹೋಗುವ ವ್ಯಕ್ತಿಗಳಿಗೆ ಅವಕಾಶ ನೀಡಬಾರದೆಂಬುದನ್ನು ನಾವು ಗ್ರಹಿಸಬೇಕು ಆದ್ದರಿಂದ ಕೆಲವು ಪರಿಮಿತಿಗಳು ಅವಶ್ಯವಾಗುತ್ತವೆ ಈ ವಿಷಯದ ಬಗ್ಗೆ ತನಿಖೆ ನಡೆಸಿದಾಗ ಈಗಾಗಲೇ ಅನೇಕ ಪ್ರಾಂತಗಳಲ್ಲಿ ಪ್ರಾಂತೀಯ ಸರ್ಕಾರವು ಒಂದು ನಿರ್ದಿಷ್ಟ ಪ್ರಾಂತದಲ್ಲಿ ಹುದ್ದೆಗಾಗಿ ನಿವಾಸದ ಸ್ವಲ್ಪ ಅವಧಿಯನ್ನು ಅರ್ಹತೆ ಎಂದು ಗೊತ್ತುಪಡಿಸಿ ನಿಯಮಗಳನ್ನು ರಚಿಸಿದೆ ಎಂದು ತಿಳಿದುಬಂದಿದೆ ಆದ್ದರಿಂದ ಒಂದು ಸಾಮಾನ್ಯ ನಿಯಮದ ನಿಯಮದಂತೆ ನಿವಾಸವನ್ನು ಒಂದು ಅರ್ಹತೆ ಎಂದು ಮಾಡಬಾರದೆಂದು ಇದ್ದರೂ ಅದಕ್ಕೆ ಕೆಲವು ಅಪವಾದವಿರಬಹುದೆಂಬ ತಿದ್ದುಪಡಿಯಲ್ಲಿನ ಪ್ರಸ್ತಾವವು ಸಾಮಾನ್ಯ ರೂಢಿಗೆ ಹೊರತಾಗೇನೂ ಇಲ್ಲ ಈಗಾಗಲೇ ಅನೇಕ ಪ್ರಾಂತಗಳಲ್ಲಿ ಆಚರಣೆಗೆ ಬಂದಿರುವ ರೂಢಿಯನ್ನು ನಾವು ಅನುಸರಿಸುತ್ತಿದ್ದೇವೆ ಅಷ್ಟೇ ಆದಾಗ್ಯೂ ವಿವಿಧ ಪ್ರಾಂತಗಳು ಹುದ್ದೆಗೆ ನಿವಾಸದ ಕೆಲವು ಅವಧಿಯು ಅರ್ಹತಾ ಅವಧಿಯೆಂದು ನಿಗದಿಪಡಿಸುತ್ತಿರುವಾಗ ಈ ಅವಧಿಯ ಅವಧಿಯು ಸಾಕಷ್ಟು ವ್ಯತ್ಯಾಸಗೊಳ್ಳುತ್ತಿದ್ದವೆಂಬುದು ನಮಗೆ ಕಂಡುಬಂದಿದೆ ಕೆಲವು ಪ್ರಾಂತಗಳು ವ್ಯಕ್ತಿಯು ವಾಸ್ತವವಾಗಿ ಅಧಿವಾಸಿಯಾಗಿರಬೇಕೆಂದು ಹೇಳಿದ್ದವು ಇದರ ಅರ್ಥವೇನೋ ತಿಳಿಯಲಿಲ್ಲ ಸ್ವಲ್ಪ ಪ್ರಾಂತಗಳು ಹತ್ತು ವರ್ಷಗಳೆಂದು ನಿಗದಿಪಡಿಸಿದರೆ ಮತ್ತೆ ಕೆಲವು ಏಳು ವರ್ಷವೆಂದು ಮುಂತಾಗಿ ನಿಗದಿಪಡಿಸಿವೆ ಆದ್ದರಿಂದ ಅರ್ಹತಾ ಪರೀಕ್ಷೆಯೆಂದು ಅವಧಿಯನ್ನು ನಿಗದಿಪಡಿಸುವುದು ಅಪೇಕ್ಷಣೀಯವಾಗಿರಬಹುದಾದರೂ ಅರ್ಹತಾ ಷರತ್ತು ಭಾರತದಾದ್ಯಂತ ಏಕರೂಪವಾಗಿರಬೇಕೆಂದು ಭಾವಿಸಲಾಯಿತು ಪರಿಣಾಮ ಸ್ವರೂಪವಾಗಿ ಈ ಉದ್ದೇಶವು ಅಂದರೆ ಅರ್ಹತಾ ನಿವಾಸ ಅವಧಿಯು ಏಕರೂಪವಾಗಿರಬೇಕೆಂಬ ಉದ್ದೇಶವು ಈಡೇರಬೇಕಾದರೆ ಸ್ಥಳೀಯ ನಿಕಾಯಗಳಿಗೆ ಅವು ಪ್ರಾಂತಗಳಾಗಿರಲಿ ಅಥವಾ ಸಂಸ್ಥಾನಗಳಾಗಿರಲಿ ಅಧಿಕಾರ ನೀಡದೆ ಸಂಸತ್ತಿಗೆ ಅಧಿಕಾರವನ್ನು ನೀಡುವುದರಿಂದ ಮಾತ್ರ ಅದು ಈಡೇರುವುದು ಸಾಧ್ಯ ನಿವಾಸವನ್ನು ಅರ್ಹತೆಯನ್ನಾಗಿ ಮಾಡಿರುವುದು ಈ ತಿದ್ದುಪಡಿಯ ಒಳಗಿನ ಉದ್ದೇಶವಾಗಿದೆ ಮಾನ್ಯ ಅಧ್ಯಕ್ಷರೇ ಈ ಸದನದ ಸದಸ್ಯರನ್ನು ಕಳವಳಗೊಳಿಸುತ್ತಿರುವ ಇನ್ನೊಂದು ಪ್ರಶ್ನೆ ಅಂದರೆ ಹತ್ತನೇ ಅನುಚ್ಛೇದ ಮೂರನೇ ಖಂಡದಲ್ಲಿ ಹಿಂದುಳಿದ ಎಂಬ ಶಬ್ದದ ಪ್ರಯೋಗ ಈ ಪ್ರಶ್ನೆಯನ್ನು ಎತ್ತಿಕೊಂಡರೆ ಈ ನಿರ್ದಿಷ್ಟ ಖಂಡದಲ್ಲಿ ಹಿಂದುಳಿದ ಶಬ್ದದ ಪ್ರಯೋಗದ ಯಥಾರ್ಥ ಅರ್ಥ ಅದರ ಮಹತ್ವ ಹಾಗೂ ಅವಶ್ಯಕತೆಯನ್ನು ಸದಸ್ಯರು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಬರಲು ನಾನು ಕೆಲವು ಸಾಧಾರಣ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸಲು ಇಚ್ಛಿಸುತ್ತೇನೆ ಈ ವಿಷಯದ ಮೇಲೆ ಸದಸ್ಯರು ಯೋಚಿಸಿ ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರೆ ಎಲ್ಲರೂ ಒಪ್ಪಿಕೊಳ್ಳಬಹುದಾದಂಥ ಒಂದು ಕಾರ್ಯಸಾಧ್ಯವಾದ ಪ್ರಸ್ತಾವವನ್ನು ರೂಪಿಸಬೇಕಾದರೆ ಮೂರು ಅಂಶಗಳ ಮೇಲೆ ನಾವು ಹೊಂದಾಣಿಕೆ ಮಾಡಿಕೊಳ್ಳುವುದು ಅವಶ್ಯವೆಂದು ಅವರಿಗೆ ಕಂಡುಬರುತ್ತದೆ ಈ ಮೂರು ಅಂಶಗಳಲ್ಲಿ ಮೊದಲ ಅಂಶವೆಂದರೆ ಎಲ್ಲ ನಾಗರಿಕರಿಗೂ ಸಮಾನವಾದ ಅವಕಾಶವಿರಬೇಕು ಒಂದು ನಿರ್ದಿಷ್ಟ ಹುದ್ದೆಗೆ ಅರ್ಹನಾದ ವ್ಯಕ್ತಿಯು ಆ ಹುದ್ದೆಗೆ ಅರ್ಜಿ ಸಲ್ಲಿಸಲು ಪರೀಕ್ಷೆಗೆ ಕುಳಿತುಕೊಳ್ಳಲು ಹಾಗೂ ಅವನ ಅರ್ಹತೆಯನ್ನು ಪರೀಕ್ಷೆಗೊಳಪಡಿಸಲು ಸ್ವತಂತ್ರವಾಗಿರಬೇಕು ಇದರಿಂದಾಗಿ ಅವನು ಆ ಹುದ್ದೆಗೆ ಯೋಗ್ಯನೇ ಅಲ್ಲವೇ ಎಂಬುದು ನಿರ್ಧಾರವಾಗುತ್ತದೆ ಇದಕ್ಕೆ ಯಾವುದೇ ಪರಿಮತಿಗಳಿರಬಾರದು ಅವಕಾಶದ ಸಮಾನತೆಯ ತತ್ವದ ಪ್ರವರ್ತನೆಯಲ್ಲಿ ಯಾವುದೇ ಅಡೆತಡೆಗಳಿರಬಾರದೆಂಬುದು ಈ ಸದನದ ಅನೇಕ ಸದಸ್ಯರ ಅಭಿಪ್ರಾಯವಾಗಿದೆ ಈ ಸದನದ ಒಂದು ಭಾಗದ ಸದಸ್ಯರು ಹಂಚಿಕೊಂಡಿರುವ ಎರಡನೇ ಅಭಿಪ್ರಾಯ ಹೀಗಿದೆ ಈ ತತ್ವವು ಕಾರ್ಯಗತಗೊಳ್ಳಬೇಕಾದರೆ ಅವರ ವಿವೇಚನಾನುಸಾರ ಇದು ಸಂಪೂರ್ಣವಾಗಿ ಕಾರ್ಯಗತಗೊಳ್ಳಬೇಕಾಗಿದೆ ಯಾವುದೇ ವರ್ಗ ಅಥವಾ ಸಮುದಾಯಕ್ಕೆ ಯಾವುದೇ ಮೀಸಲಾತಿ ಇರಬಾರದು ಎಲ್ಲ ನಾಗರಿಕರಿಗೂ ಅವರು ಅರ್ಹರಾಗಿದ್ದರೆ ಲೋಕಸೇವೆಗಳು ಸಂಬಂಧಿಸುವಷ್ಟರ ಮಟ್ಟಿಗೆ ಅವರಿಗೆ ಸಮಾನತೆಯ ಅವಕಾಶ ಬರಬೇಕು ಅಲ್ಲದೆ ಅವಕಾಶದ ಸಮಾನತೆ ಇರತಕ್ಕದ್ದೆಂಬ ತತ್ವವನ್ನು ಹೊಂದಿರುವುದು ಸೈದ್ಧಾಂತಿಕವಾಗಿ ಒಳ್ಳೆಯದಾದರೂ ಇದುವರೆಗೂ ಆಡಳಿತದಿಂದ ಹೊರಗುಳಿದಿರುವ ಕೆಲವು ಸಮುದಾಯಗಳಿಗೆ ಆಡಳಿತದಲ್ಲಿ ಪ್ರವೇಶಕ್ಕಾಗಿ ಉಪಬಂಧ ಕಲ್ಪಿಸಬೇಕೆಂಬುದು ಬಹುಸಂಖ್ಯೆಯ ಸದಸ್ಯರ ಅಭಿಪ್ರಾಯವಾಗಿದೆ ನಾನು ಹೇಳಿದಂತೆ ಕರಡು ಶಾಸನ ರಚನಾ ಸಮಿತಿಯು ಈ ಮೂರು ಅಭಿಪ್ರಾಯಗಳನ್ನು ಸಮನ್ವಯಗೊಳಿಸಲು ಒಂದು ಸೂತ್ರವನ್ನು ರೂಪಿಸಬೇಕಾಗಿದೆ ಮೊದಲನೆಯದಾಗಿ ಅವಕಾಶದಲ್ಲಿ ಸಮಾನತೆ ಇರತಕ್ಕದ್ದು ಎರಡನೇದಾಗಿ ಆಡಳಿತ ವ್ಯವಸ್ಥೆಯ ಬಗ್ಗೆ ಏನೂ ಗೊತ್ತಿಲ್ಲದ ಕೆಲವು ಸಮುದಾಯಗಳ ಪರವಾಗಿ ಮೀಸಲಾತಿ ಇರತಕ್ಕದ್ದು ನಾವು ಹೊಂದಾಣಿಕೆ ಮಾಡಿಕೊಳ್ಳಬೇಕಾದ ಈ ಮೂರು ತತ್ವಗಳನ್ನು ಮಾನ್ಯ ಸದಸ್ಯರು ಮನಗಂಡರೆ ಆಗ ಸಂವಿಧಾನದ ಹತ್ತನೇ ಅನುಚ್ಛೇದ ಮೂರನೇ ಉಪಖಂಡದಲ್ಲಿ ಒಳಗೊಂಡಿರುವ ಸೂತ್ರಕ್ಕಿಂತ ಬೇರೆ ಯಾವುದೇ ಹೆಚ್ಚಿನ ಸೂತ್ರವನ್ನು ರೂಪಿಸಲಾಗುವುದಿಲ್ಲವೆಂಬುದು ಅವರಿಗೆ ಕಂಡುಬರುತ್ತದೆ ಇದು ಒಂದು ಸಾಮಾನ್ಯ ತತ್ವ ಅದೇ ಸಮಯದಲ್ಲಿ ನಾನು ಹಿಂದೆ ಹೇಳಿದಂತೆ ಕೆಲವು ಸಮುದಾಯಗಳ ಬೇಡಿಕೆಯೊಂದಿಗೆ ಈ ಸೂತ್ರವನ್ನು ನಾವು ಸಮನ್ವಯಗೊಳಿಸಬೇಕಾಗಿದೆ ಅಂದರೆ ಆಡಳಿತವು ಯಾವುದೇ ಐತಿಹಾಸಿಕ ಕಾರಣಗಳಿಂದಾಗಿ ಒಂದೇ ಒಂದೇ ಅಥವಾ ಕೆಲವು ಸಮುದಾಯಗಳಿಂದ ಮಾತ್ರ ನಿಯಂತ್ರಣಗೊಳ್ಳುತ್ತಿದ್ದ ಪರಿಸ್ಥಿತಿಯು ಮುಂದುವರಿಯಬಾರದು ಮತ್ತು ಇತರ ಸಮುದಾಯಗಳಿಗೂ ಲೋಕಸೇವೆಗಳಲ್ಲಿ ಪ್ರವೇಶ ಪಡೆಯುವ ಅವಕಾಶವಿರಬೇಕು ಉದಾಹರಣೆಗಾಗಿ ಒಂದು ವೇಳೆ ಲೋಕ ಸೇವೆಗಳಲ್ಲಿ ಇದುವರೆಗೂ ನಿಯೋಜಿತಗೊಂಡಿರದ ಅಂಥ ಸಮುದಾಯಗಳ ಬೇಡಿಕೆಯನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಂಡರೆ ನಿಜವಾಗಿಯೂ ಆಗುವ ಪರಿಣಾಮವೆಂದರೆ ನಾವು ನಾವೆಲ್ಲರೂ ಒಪ್ಪಿಕೊಂಡ ಮೊದಲನೇ ಪ್ರಸ್ತಾವವನ್ನು ಅಂದರೆ ಸಮಾನ ಅವಕಾಶವಿರಬೇಕೆಂಬ ಪ್ರಸ್ತಾವವನ್ನು ಪೂರ್ಣವಾಗಿ ನಾಶಗೊಳಿಸುತ್ತೇವೆ ನಾನು ಒಂದು ದೃಷ್ಟಾಂತ ನೀಡಬಯುತ್ತೇನೆ ಮೀಸಲಾತಿಯನ್ನು ಒಂದು ಸಮುದಾಯ ಅಥವಾ ಸಮುದಾಯಗಳ ಗುಂಪಿಗೆ ಮಾಡಿದರೆ ರಾಜ್ಯದ ಅಧೀನದಲ್ಲಿರುವ ಒಟ್ಟು ಹುದ್ದೆಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟನ್ನು ಅವರಿಗೆ ಮೀಸಲುಗೊಳಿಸಿದರೆ ಕೇವಲ ಮೂವತ್ತರಷ್ಟು ಹುದ್ದೆಗಳನ್ನು ಮೀಸಲಾತಿ ಎಲ್ಲದ ಹುದ್ದೆಗಳೆಂದು ಉಳಿಸಿಕೊಳ್ಳಬೇಕಾಗುತ್ತದೆ ಸಾಮಾನ್ಯ ಹುದ್ದೆಗಳಿಗೆ ಸ್ಪರ್ಧೆಯಲ್ಲಿ ಶೇಕಡ ಮೂವತ್ತರಷ್ಟರ ಮೀಸಲಾತಿಯು ಸಮಾನ ಅವಕಾಶವಿರಬೇಕೆಂಬ ಮೊದಲನೇ ತತ್ವವನ್ನು ಜಾರಿಗೊಳಿಸುವ ದೃಷ್ಟಿಯಲ್ಲಿ ಸಮಾಧಾನಕರವಾಗಿರುತ್ತದೆ ಎಂದು ಯಾರಾದರೂ ಹೇಳಬಹುದೇ ನನ್ನ ವಿವೇಚನಾನುಸಾರ ಅದು ತೃಪ್ತಿಕರವಾಗಿರುವುದಿಲ್ಲ ಆದ್ದರಿಂದ ಹತ್ತನೇ ಅನುಚ್ಛಯದ ಒಂದನೇ ಉಪಖಂಡದೊಂದಿಗೆ ಮೀಸಲಾತಿಯು ಸುಸಂಗತವಾಗಬೇಕಾದರೆ ಸ್ಥಾನಗಳ ಮೀಸಲಾತಿಯನ್ನು ಸ್ಥಾನಗಳ ಮಿತ ಸಂಖ್ಯೆಗೆ ಸೀಮಿತಗೊಳಿಸಬೇಕಾಗುತ್ತದೆ ಹಾಗಾದರೆ ಮಾತ್ರ ಮೊದಲನೇ ತತ್ವವು ಸಂವಿಧಾನದಲ್ಲಿ ಒಂದು ಸ್ಥಾನವನ್ನು ದೊರಕಿಸಿಕೊಳ್ಳಬಹುದು ಮತ್ತು ಅದು ಕಾರ್ಯಾಚರಣೆಯಲ್ಲಿ ಪರಿಣಾಮಕಾರಿಯಾಗಬಹುದು ಸನ್ಮಾನ್ಯ ಸದಸ್ಯರು ನಾವು ಎರಡು ವಿಷಯಗಳಿಗೆ ಅಂದರೆ ಸಮಾನ ಅವಕಾಶಗಳ ತತ್ವ ಹಾಗೂ ರಾಜ್ಯದಲ್ಲಿ ಇದುವರೆಗೂ ಪ್ರಾತಿನಿಧ್ಯ ಪಡೆಯದ ಸಮುದಾಯಗಳ ಬೇಡಿಕೆಯನ್ನು ತೃಪ್ತಿಗೊಳಿಸುವುದು ಇವುಗಳಿಗೆ ರಕ್ಷಣೆ ನೀಡಬೇಕಾಗುತ್ತದೆ ಎಂದು ಅರ್ಥ ಮಾಡಿಕೊಂಡರೆ ಆಗ ಅವರು ಹಿಂದುಳಿದ ಎಂಬ ಮಿತಿಗೊಳಿಸುವ ಪದಪ್ರಯೋಗವನ್ನು ಉಪಯೋಗಿಸಿದ ಹೊರತು ಮೀಸಲಾತಿಯ ಪರವಾಗಿ ನಿಯಮದಲ್ಲಿ ಮಾಡಿದ ಅಪವಾದವೇ ಅಂತಿಮವಾಗಿ ಪೂರಾ ನಿಯಮವನ್ನು ನುಂಗಿ ಹಾಕುತ್ತದೆ ಎಂಬುದನ್ನು ಒಪ್ಪುತ್ತಾರೆಂದು ನಾನು ತಿಳಿಯುತ್ತೇನೆ ಆಗ ನಿಯಮದ ಲವಲೇಶವೂ ಉಳಿಯುವುದಿಲ್ಲ ಅದರಿಂದಾಗಿಯೇ ಕರಡು ಶಾಸನ ರಚನಾ ಸಮಿತಿಯು ಹಿಂದುಳಿದ ಎಂಬ ಶಬ್ದವನ್ನು ಸೇರಿಸುವ ಹೊಣೆಯನ್ನು ತಾನೇ ಹೊತ್ತಿಕೊಂಡಿತು ಎಂಬುದಕ್ಕೆ ಸಮರ್ಥನೆ ದೊರೆಯುತ್ತದೆ ಹಿಂದುಳಿದ ಶಬ್ದವು ಪ್ರಾರಂಭದಲ್ಲಿ ಸಭೆಯಲ್ಲಿ ಅನುಮೋದನೆಗೊಂಡ ರೀತಿಯಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಯಾವ ಸ್ಥಾನವನ್ನು ಪಡೆಯಲಿಲ್ಲವೆಂದು ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ಕರಡು ಶಾಸನ ರಚನಾ ಸಮಿತಿಯು ಅನೇಕ ಸಲ ಸಡಿಲ ಕರಡನ್ನು ರಚಿಸಿದ್ದುದಕ್ಕಾಗಿ ಅನೇಕ ಸಲ ಸೂಚಿತ ಕರಡನ್ನು ರಚಿಸದಿದ್ದುದಕ್ಕಾಗಿ ಒಂದಕ್ಕಿಂತ ಹೆಚ್ಚು ಕಾರಣಗಳಿಗಾಗಿ ಹಾಸ್ಯಕ್ಕೆ ಗುರಿಯಾಗಿತ್ತೆಂಬುದರ ಬಗ್ಗೆ ಮಾನ್ಯ ಸದಸ್ಯರಿಗೆ ತಿಳಿದಿರಬಹುದೆಂದು ನಾನು ಭಾವಿಸುತ್ತೇನೆ ಆದರೆ ಈಗ ಕರಡು ಶಾಸನ ರಚನಾ ಸಮಿತಿಯು ನಿಯಮದಲ್ಲಿ ಅಪವಾದಕ್ಕೆ ಹೆಚ್ಚು ಮಹತ್ವ ನೀಡಿ ನಿಯಮವನ್ನು ಕಾರ್ಯರೂಪಕ್ಕೆ ತರಲು ಆಸ್ಪದವಿಲ್ಲದ ಹಾಗೆ ಕರಡು ಸಂವಿಧಾನವನ್ನು ರಚಿಸಿ ಮತ್ತಷ್ಟು ಹಾಸ್ಯಕ್ಕೆ ತಾನೇ ಒಳಗಾಗುವ ಹಾಗೆ ಮಾಡಿಕೊಳ್ಳಬಹುದಾಗಿತ್ತು ಆದ್ದರಿಂದ ಹಿಂದುಳಿದ ಎಂಬ ಪದ ಪ್ರಯೋಗಕ್ಕೆ ಸಾಕಷ್ಟು ಆಧಾರವಿಲ್ಲವೆಂದು ನಾನು ಭಾವಿಸಿದ್ದೇನೆ ಅಲ್ಪಸಂಖ್ಯಾತರ ಸಂಬಂಧದಲ್ಲಿ ಹೇಳುವುದಾದರೆ ಇನ್ನೂರ ತೊಂಬತ್ತಾರನೇ ಅನುಚ್ಛೇದದಲ್ಲಿ ಅದರ ಬಗ್ಗೆ ಒಂದು ವಿಶೇಷ ಉಲ್ಲೇಖವಿದೆ ಅದರಲ್ಲಿ ಅಲ್ಪಸಂಖ್ಯಾತರ ಸಲುವಾಗಿ ಕೆಲವು ಉಪಬಂಧಗಳನ್ನು ಕಲ್ಪಿಸಲಾಗಿದೆ ನಾವು ಅದಕ್ಕಾಗಿ ಯಾವುದೇ ಪ್ರಮಾಣವನ್ನು ನಿಗದಿಪಡಿಸಲಿಲ್ಲವೆಂಬುದು ನಿಜ ಇದು ಪ್ರಕರಣಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಆದರೆ ನಾವು ಅಲ್ಪಸಂಖ್ಯಾತರನ್ನು ಪರಿಗಣನೆಯಿಂದ ಪೂರ್ಣವಾಗಿ ಬಿಟ್ಟು ಬಿಡಲಿಲ್ಲ ಕೆಲವರು ನನ್ನನ್ನು ಹಿಂದುಳಿದ ಸಮುದಾಯ ಎಂದರೆ ಏನೆಂದು ಕೇಳಿದರು ಕರಡು ಶಾಸನದ ಭಾಷೆಯನ್ನು ಓದುವ ಯಾರಾದರೂ ಅದರ ಬಗ್ಗೆ ನಿರ್ಧರಿಸಲು ಸ್ಥಳೀಯ ಸರ್ಕಾರಕ್ಕೆ ಬಿಟ್ಟಿದ್ದೇವೆಂದು ತಿಳಿಯಬಹುದು ಹಿಂದುಳಿದ ಸಮುದಾಯವೆಂದರೆ ಸರ್ಕಾರದ ಅಭಿಪ್ರಾಯದಲ್ಲಿ ಹಿಂದುಳಿದಿರುವ ಒಂದು ಸಮುದಾಯ ನನ್ನ ಮಿತ್ರರಾದ ಸನ್ಮಾನ್ಯ ಟಿ ಟಿ ಕೃಷ್ಣಮಾಚಾರಿಯವರು ಇದು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಯೋಗ್ಯ ಯೋಗ್ಯ ವಿಷಯ ಎಂದು ಕೇಳಿದರು ಇದಕ್ಕೆ ಒಂದು ಅಧಿಕಾರಯುಕ್ತ ಉತ್ತರವನ್ನು ನೀಡುವುದು ಸ್ವಲ್ಪ ಕಷ್ಟವೇ ಆದರೂ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೌದು ಇದು ನ್ಯಾಯಾಲಯ ವಿಚಾರಣಾ ಯೋಗ್ಯ ವಿಷಯವಾಗುತ್ತದೆ ಈ ಮೀಸಲಾತಿ ವರ್ಗಗಳಲ್ಲಿ ಸ್ಥಳೀಯ ಸರ್ಕಾರವು ಅತಿ ಹೆಚ್ಚಿನ ಸಂಖ್ಯೆಯ ಸ್ಥಾನವನ್ನು ಸೇರಿಸಿದರೆ ಯಾರೊಬ್ಬರೂ ಫೆಡರಲ್ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು ಮೀಸಲಾತಿಯು ಎಷ್ಟು ಬಾರಿ ಪ್ರಮಾಣದ್ದಾಗಿವೆ ಎಂದರೆ ಅದರಿಂದ ಸಮಾನ ಅವಕಾಶಗಳಿಗೆ ಸಂಬಂಧಿಸಿದ ನಿಯಮವೇ ನಾಶವಾಗಿದೆ ನ್ಯಾಯಾಲಯವು ಸ್ಥಳೀಯ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯುಕ್ತ ಹಾಗೂ ವಿವೇಕದಿಂದ ವರ್ತಿಸಿದೆಯೇ ಇಲ್ಲವೇ ಎಂಬ ನಿರ್ಧಾರಕ್ಕೆ ಬರುತ್ತದೆ ಶ್ರೀ ಕೃಷ್ಣಮಾಚಾರಿಯವರು ವಿಚಾರವಂತ ಹಾಗೂ ವಿವೇಕಶಾಲಿ ಮನುಷ್ಯರು ಎಂದರೆ ಯಾರು ಇವು ವ್ಯಾಜ್ಯ ತರುವಂಥ ವಿಷಯವೇ ಎಂದು ಕೇಳಿದರು ಹೌದು ಅವು ವ್ಯಾಜ್ಯ ಯೋಗ್ಯವಾದ ವಿಷಯವೇ ವಿಚಾರವಂತ ಹಾಗೂ ವಿವೇಕವಂತ ವ್ಯಕ್ತಿಗಳು ಎಂಬುದನ್ನು ಬಹಳಷ್ಟು ಕಾನೂನುಗಳಲ್ಲಿ ಉಪಯೋಗಿಸಲಾಗಿದೆ ನನ್ನ ಸನ್ಮಾನ್ಯ ಮಿತ್ರರಾದ ಟಿ ಟಿ ಕೃಷ್ಣಮಾಚಾರಿಯವರಿಗೆ ಸ್ವತ್ತಿನ ವರ್ಗಾವಣೆ ಅಧಿನಿಯಮವನ್ನು ಅವರು ನೋಡಿದರೆ ವಿಚಾರವಂತ ವ್ಯಕ್ತಿ ಹಾಗೂ ವಿವೇಕವಂತ ವ್ಯಕ್ತಿ ಎಂಬುದನ್ನು ಬಹಳ ಚೆನ್ನಾಗಿ ಪರಿಭಾಷಿಸಿರುವುದು ಕಂಡುಬರಬಹುದು ನ್ಯಾಯಾಲಯಕ್ಕೆ ಅದನ್ನು ಪರಿಭಾಷಿಸಲು ಯಾವುದೇ ತೊಂದರೆಯಾಗಲಿಕ್ಕಿಲ್ಲ ಧನ್ಯವಾದಗಳು